ಸ್ನೇಹಿತರೆ ಇವತ್ತಿನ ಒಂದು ವಿಶೇಷ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಪೆಷಲ್ ಸೈಕಲ್ 2023 ವೇಕೆನ್ಸಿಗಳ ನಮ್ಮ ಒಂದು ಕರ್ನಾಟಕದ ಒಂದು ಕಟ್ ಆಫ್ ಬಗ್ಗೆ ಮಾತಾಡೋದಕ್ಕೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಅಪ್ಲೈ ಮಾಡಿರೋ ಎಲ್ಲರಿಗೂ ಬಂದಿರುವಂತಹ ಒಂದೇ ಒಂದು ಡೌಟು, ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ಹೋಗಿದೆ ಮತ್ತು ಈ ಒಂದು ವರ್ಷ ಎಷ್ಟು ಕಟ್ ಆಫ್ ಹೋಗ್ಬೋದು ಅಂತ ಒಂದು ಬಹಳಷ್ಟು ಜನರು ಕಮೆಂಟ್ಸ್ ಅನ್ನು ಮಾಡಿದ್ದಾರೆ ಮತ್ತು ಇನ್ಸ್ಟಾಗ್ರಾಮ್ ನಲ್ಲಿ DM ಸಹ ಮಾಡಿದ್ದಾರೆ. ಸೊ ಅಲ್ಲಿ ನಾನು ರಿಪ್ಲೈ ಅನ್ನ ಕೊಡೋಕ್ಕಾಗಿಲ್ಲ. ಸೊ ಡೈರೆಕ್ಟ್ ಆಗಿರುವಂತಹ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ, ಡೈರೆಕ್ಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಿದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ. ಸೊ ಪ್ರತಿಯೊಬ್ಬರು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಪ್ರತಿಯೊಂದು ಇನ್ಫಾರ್ಮೇಶನ್ ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಲಾಸ್ಟ್ ಇಯರ್ ನ ಒಂದು ಕಟ್ ಆಫ್ ಬಗ್ಗೆನೂ ಹೇಳ್ತೀನಿ ಮತ್ತು ಈ ಬಾರಿ ನಮ್ಮ ಒಂದು ಕರ್ನಾಟಕದಲ್ಲಿ ಎಷ್ಟು ಕಟ್ ಆಫ್ ಹೋಗ್ಬೋದು ಅನ್ನೋದ್ರ ಬಗ್ಗೆನೂ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಕೊಡ್ತೀನಿ. ಸ್ನೇಹಿತರ ವಿಡಿಯೋ ಶುರು ಮಾಡೋ ಮುಂಚೆ ನನ್ನ ಒಂದು ಸ್ಮಾಲ್ ಆಗಿರುವಂತಹ ಒಂದು ರಿಕ್ವೆಸ್ಟ್, ಆವೇನಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋ ನೋಡ್ತಿದ್ರೆ ಖಂಡಿತವಾಗಿ ಫಟಾಫಟ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಫ್ಯೂಚರ್ ನಲ್ಲಿ ನಿಮಗೆ ಪ್ರತಿ ಒಂದು GDS ಗಳಿಂದ ಬರುವಂತಹ ಒಂದು ಅಪ್ಡೇಟ್ಸ್ ಗಳು ಕೊಡ್ತಾ ಇರ್ತೀನಿ. ಸೊ ಬನ್ನಿ ಈ ಒಂದು ವಿಡಿಯೋ ನಾವು ಮುಂದುವರಿಸೋಣ. ಸ್ನೇಹಿತರೆ ಈ ಒಂದು ಸ್ಪೆಷಲ್ ಸೈಕಲ್ ಅಲ್ಲಿ ಬಿಟ್ಟಿರುವಂತಹ 12,828 ವೇಕೆನ್ಸಿಗಳ ಒಂದು ಕಟ್ ಆಫ್ ಬಗ್ಗೆ ಮಾತಾಡೋ ಮುಂಚೆ ಲಾಸ್ಟ್ ಇಯರ್ ನ ಒಂದು ಕಟ್ ಆಫ್ ಬಗ್ಗೆ ಮಾತಾಡೋಕೆ ಹೋದ್ರೆ ಲಾಸ್ಟ್ ಇಯರ್ ನಲ್ಲಿ ಅಂದ್ರೆ 2022ರಲ್ಲಿ ಸುಮಾರು 38,926 ವೇಕೆನ್ಸಿಗಳನ್ನ ರಿಲೀಸ್ ಮಾಡಿದ್ರು. ಸೊ ಆ ಒಂದು ವೇಕೆನ್ಸಿಗಳು ಅಲ್ಲಿಗೆ ಒಂದು ಕ್ಲೋಸ್ ಆಯಿತು, ಅಂದ್ರೆ ಕಂಪ್ಲೀಟ್ ಆಗಿರುವಂತಹ ಒಂದು ಪ್ರೊಸೀಜರ್ ಮುಗೀತು. ನಂತರ 40,899 ವೇಕೆನ್ಸಿಗಳು ಈ ಒಂದು GDS ಮೇಲೆ ಪೋಸ್ಟ್ ಮೇಲೆ ತಗೊಂಡು ಬಂದ್ರು ಮತ್ತೆ ಈ ಒಂದು ಸ್ಪೆಷಲ್ ಆಗಿರುವಂತಹ 12,828 ವೇಕೆನ್ಸಿಗಳನ್ನ ತಗೊಂಡು ಬಂದಿದ್ದಾರೆ. ಈ ಒಂದು ಲಾಸ್ಟ್ ಇಯರ್ ನ ಒಂದು ಕಟ್ ಆಫ್ ಬಗ್ಗೆ ಮಾತಾಡೋಕೆ ಹೋದ್ರೆ ಸ್ನೇಹಿತರೆ ಆ ಒಂದು ಟೈಮ್ ನಲ್ಲಿ ಕೊರೋನಾ ಬ್ಯಾಚ್ ಅಲ್ಲಿ ಅಂದ್ರೆ ಒಂದು SLC ನಲ್ಲಿ ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಜನ ತಗೊಂಡು 99% ಮತ್ತು 100% ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಇದ್ರು. ಸೊ ಆ ಒಂದು ಟೈಮ್ ನಲ್ಲಿ ಆ ಒಂದು ಪರ್ಸೆಂಟೇಜ್ ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳ ಒಂದು ಸೆಲೆಕ್ಷನ್ ಈಸಿಯಾಗಿ ಅಲ್ಲಿ ಆಗಿದೆ. ಅಷ್ಟೇ ಅಲ್ಲ, 40,889 GDS ನಲ್ಲಿ ಏನು ವೇಕೆನ್ಸಿಗಳನ್ನು ಬಿಟ್ಟಿದ್ರು ಆ ಒಂದು ಟೈಮ್ ನಲ್ಲಿ ಕೂಡ 99% ಮತ್ತು 100% ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳ ಎಲ್ಲಾ ಒಂದು ಸೆಲೆಕ್ಷನ್ ಆಗಿದೆ. ನಮ್ಮ ಒಂದು ಕರ್ನಾಟಕದ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಮಾಡೋದ್ರಲ್ಲಿ, ಅನೌನ್ಸ್ ಮಾಡೋದ್ರಲ್ಲಿ ಇನ್ನೂ ಪೆಂಡಿಂಗ್ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿಬಿಡ್ತಾರೆ. ಈ ಒಂದು ಸ್ಪೆಷಲ್ ಸೈಕಲ್ ಅನ್ನ ಬಿಟ್ಟು ಈ ಒಂದು 40,889 ವೇಕೆನ್ಸಿಗಳು ಮತ್ತು ಅದರ ಹಿಂದೆ ಬಿಟ್ಟಿರುವಂತಹ 38,926 ವೇಕೆನ್ಸಿಗಳ ಒಂದು ಕಟ್ ಆಫ್ ಅಂದ್ರೆ 99% 100% 98% ವರೆಗೂ ಹೋಗಿದೆ. ಅಂದ್ರೆ ಸುಮಾರು ಹೇಳಬೇಕಾದ್ರೆ 90% ಮೇಲೆ ಕಟ್ ಆಫ್ ಹೋಗಿದೆ. ಸೊ ನಮ್ಗೆ ಇಲ್ಲಿ ಒಂದು ಈಸಿಯಾಗಿ ಏನ್ ಅರ್ಥ ಆಗುತ್ತೆ ಅಂದ್ರೆ ಖಂಡಿತವಾಗಿ 99% 100% ಇರುವಂತಹ ಎಲ್ಲಾ ಒಂದು ಕ್ಯಾಂಡಿಡೇಟ್ಗಳ ಒಂದು ಸೆಲೆಕ್ಷನ್ ಆಗೋಗಿದ್ದಾರೆ. ಸೊ ಈ ಒಂದು 12,828 ವೇಕೆನ್ಸಿಗಳನ್ನ ಏನ್ ಬಿಟ್ಟಿದ್ದಾರೆ ಅದರಲ್ಲಿ ಒಂದು 90% ನಿಮ್ಮ ಒಂದು ಪರ್ಸೆಂಟೇಜ್ ಇದ್ರೆ ಖಂಡಿತವಾಗಿ ಈ ಬಾರಿ ನಿಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ. ಅಂದ್ರೆ 90% ಮೇಲೆ ಈ ಬಾರಿ ಕಟ್ ಆಫ್ ನೋಡಬಹುದು. ಎಸ್ಪೆಷಲಿ ನಮ್ಮ ಒಂದು ಕರ್ನಾಟಕದ ಬಗ್ಗೆ ಮಾತಾಡಕ್ ಹೋದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಈ ಒಂದು 12,828 ವೇಕೆನ್ಸಿಗಳಲ್ಲಿ ಬರೀ 48 ವೇಕೆನ್ಸಿಗಳನ್ನ ಬಿಟ್ಟಿರುವ ಒಂದು ಕಾರಣದಿಂದಾಗಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಅಂದ್ರೆ ಒಂದು ಕಟ್ ಆಫ್ ಜಾಸ್ತಿ ಇರುತ್ತೆ. ಆದ್ರೆ 90% ಮೇಲೆ ಇದ್ರೆ ಖಂಡಿತವಾಗಿ ತಮ್ಮ ಒಂದು ಸೆಲೆಕ್ಷನ್ ಆಗುವಂತ ಒಂದು ಚಾನ್ಸಸ್ ಇದೆ ಇಲ್ಲಿ. ಸ್ನೇಹಿತರೆ ಈ ಒಂದು ಸ್ಪೆಷಲ್ ಸೈಕಲ್ ಅಲ್ಲಿ ಏನಾದ್ರೂ 99% 100% ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳು ಏನಾದ್ರೂ ಒಂದು ಅಪ್ಲೈ ಮಾಡಿದ್ರೆ ಖಂಡಿತವಾಗಿ 99% ಅಂತ ಒಂದು ಕ್ಯಾಂಡಿಡೇಟ್ ಗಳು ಫೇಕ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಒಂದು ಟೈಮ್ ನಲ್ಲಿ ಅವರು ಸಿಕ್ಕಾಕೊಂತಾರೆ, ಮುಲಾಜಿಲ್ದಿರ ಅವ್ರಿಗೆ ರಿಜೆಕ್ಟ್ ಅನ್ನ ಮಾಡ್ತಾರೆ. ಹಾಗಾದ್ರೆ ಬ್ರದರ್, ಈ ಒಂದು ಸ್ಪೆಷಲ್ ಸೈಕಲ್ ಗೆ ಎಷ್ಟು ಪರ್ಸೆಂಟೇಜ್ ಇದ್ರೆ ಅಪ್ಲೈ ಮಾಡಬಹುದು ನಾವು ಅಂದ್ರೆ, ಆಲ್ರೆಡಿ ನಾನು ಇದರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಖಂಡಿತವಾಗಿ ನಿಮ್ದು 90% ಮೇಲೆ ಇದ್ರೆ ಖಂಡಿತವಾಗಿ ತಾವು ಅಪ್ಲೈ ಮಾಡಿ ಹಿಂದೆ ಹೋಗಕ್ಕೆ ಹೋಗ್ಬೇಡಿ. 80% ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳು ನಾವು ಅಪ್ಲೈ ಮಾಡ್ಬೇಕಾ ಮಾಡಬಾರ್ದ ಅಂದ್ರೆ ಅದು ನಿಮಗೆ ಬಿಟ್ಟಿರುವಂತದ್ದು. ಏನಕ್ಕಂದ್ರೆ ಸ್ನೇಹಿತರೆ, ಇದರಲ್ಲಿ ಒಂದು ಲಾಜಿಕ್ ಇದೆ. ಅದೇನಂದ್ರೆ, ಸಪೋಸ್ ಒಂದು ಡಿವಿಷನ್ ನಲ್ಲಿ ಏನಾದ್ರೂ ಅಪ್ಲೈ ಮಾಡಿದ್ರೆ ಆ ಒಂದು ಡಿವಿಷನ್ ಅಲ್ಲಿ 90% ಮತ್ತು 98% ಏನಾದ್ರೂ ಒಂದು ಜಾಸ್ತಿ ಇರುವಂತಹ ಒಂದು ಪರ್ಸೆಂಟೇಜ್ ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳು ಅಪ್ಲೈ ಮಾಡಿದ್ರೆ, ಸೇಮ್ ಆಗಿರುವಂತಹ ಒಂದು ಡಿವಿಷನ್ ಗೆ ತಾವೇನಾದ್ರೂ ಅಪ್ಲೈ ಮಾಡಿದ್ರೆ ಖಂಡಿತವಾಗಿ ಆ ಒಂದು ಡಿವಿಷನ್ ಅಲ್ಲಿ 98% ಕಟ್ ಆಫ್ ನಿಲ್ಲುತ್ತೆ. ಸೊ ಆ ಒಂದು ಕಾರಣದಿಂದಾಗಿ 90% ಮೇಲೆ ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳ ಒಂದು ಸೆಲೆಕ್ಷನ್ ಅಲ್ಲಿ ಆಗುತ್ತೆ. ಸಪೋಸ್ ಒಂದು ಡಿವಿಷನ್ ಅಲ್ಲಿ 80% 85% ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳು 4-5 ಜನರು ಅಪ್ಲೈ ಮಾಡಿದ್ರೆ ಬರೀ ಅಷ್ಟೇ ಒಂದು ಪರ್ಸೆಂಟೇಜ್ ಇದ್ರೆ ಖಂಡಿತವಾಗಿ ಅಲ್ಲಿ ಒಂದು 85% ಕಟ್ ಆಫ್ ನಿಲ್ಲುತ್ತೆ. ಸೊ 85% ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳ ಒಂದು ಸೆಲೆಕ್ಷನ್ ಆಗುತ್ತೆ. ಸೊ ನಾವು ಹೇಳಕ್ಕಾಗಲ್ಲ ಯಾವ ಒಂದು ಡಿವಿಷನ್ ಅಲ್ಲಿ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಅಂತ. ಸೊ ಖಂಡಿತವಾಗಿ 90% ಇರುವಂತಹ ಕ್ಯಾಂಡಿಡೇಟ್ ಗಳು ಖಂಡಿತವಾಗಿ ಅಪ್ಲೈ ಮಾಡಿ, 80% ಇರುವಂತಹ ಕ್ಯಾಂಡಿಡೇಟ್ ಗಳು ಕೂಡ ಅಪ್ಲೈ ಮಾಡಿ. 80% ಇರುವಂತಹ ಒಂದು ಕ್ಯಾಂಡಿಡೇಟ್ ಗಳ ಒಂದು ಡಿಪೆಂಡ್ ಆಗುತ್ತೆ ಆ ಒಂದು ಡಿವಿಷನ್ ಗೆ, ಮತ್ತು ಅದು ಡಿಪೆಂಡ್ ಆಗುತ್ತೆ ಎಷ್ಟು ಕ್ಯಾಂಡಿಡೇಟ್ ಗಳು ಅಲ್ಲಿ ಅಪ್ಲೈ ಮಾಡ್ತಾರೆ ಮತ್ತು ಆ ಒಂದು ಕ್ಯಾಂಡಿಡೇಟ್ ಗಳ ಒಂದು ಪರ್ಸೆಂಟೇಜ್ ಎಷ್ಟು ಇರುತ್ತೆ ಅಂತ ಅವರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 80% ಇರುವಂತಹ ಒಂದು ಕ್ಯಾಂಡಿಡೇಟ್ ಕೂಡ ಅಪ್ಲೈ ಮಾಡಿ.
ಇದ್ರೆ ಬರೀ 100 ರೂಪಾಯಿ ಅಂತ ಒಂದು ಅಪ್ಲಿಕೇಶನ್ ನ ಫೀಸ್ ಇಟ್ಟಿದ್ದಾರೆ. ಸೊ ಯಾವುದೇ ರೀತಿಯಂತ ಒಂದು ಫಿಸಿಕಲ್ ಇಲ್ಲ, ಯಾವುದೇ ರೀತಿಯಂತ ಒಂದು ಎಕ್ಸಾಮಿನೇಷನ್ ಇಲ್ಲ, ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಇರುತ್ತೆ. ಸೊ ಆ ಒಂದು ಕಾರಣದಿಂದಾಗಿ ನೀವು 100 ರೂಪಾಯಿನ ನೋಡಕ್ ಹೋಗ್ಬಿಡಿ, ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಜಾಬ್ ಸಿಗ್ಬಿಡುತ್ತೆ ನಿಮ್ಗೆ, ಓಕೆನಾ? ಸೊ ಒಂದು ಒಳ್ಳೆ ಒಂದು ಕೆರಿಯರ್ ನ ಸಿಗುತ್ತೆ ನಿಮ್ಗೆ, ಒಳ್ಳೆ ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಜಾಬ್ ಸಿಗುತ್ತೆ, ವಿತ್ ಎಕ್ಸ್ಟ್ರಾ ಅಲೋವೆನ್ಸ್, ವಿತ್ ಎಕ್ಸ್ಟ್ರಾ ಬೆನಿಫಿಟ್ಸ್ ನಿಮ್ಗೆ ಸಿಗುತ್ತೆ. ಸೊ ಆ ಒಂದು ಕಾರಣದಿಂದಾಗಿ 80% 90% ಇದ್ರೆ ಖಂಡಿತವಾಗಿ ತಾವು ಅಪ್ಲೈ ಮಾಡಿ. ಒಂದೊಂದು ನಿಜ ಅದೇನೆಂದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಭಾರಿ ಕಡಿಮೆ ಇರುವಂತಹ ಒಂದು ಪೋಸ್ಟ್ ಗಳು ಇರುವಂತ ಕಾರಣದಿಂದಾಗಿ ಕಾಂಪಿಟೇಷನ್ ಮಾತ್ರ ಜಾಸ್ತಿ ಹೋಗುತ್ತೆ, ಅದರಲ್ಲೂ ಒಂದು ಕಟ್ ಆಫ್ ಜಾಸ್ತಿ ಹೋಗುವಂತ ಒಂದು ಚಾನ್ಸಸ್ ಇದಾವೆ, ಅಂದ್ರೆ 90% ಮೇಲೆ ಹೋಗುವಂತ ಒಂದು ಚಾನ್ಸಸ್ ಇದೆ. ಹೋಪ್ ಸ್ನೇಹಿತರೆ ಇಷ್ಟೇ ಈ ಒಂದು ವಿಡಿಯೋದಲ್ಲಿ ಒಂದು ಸಣ್ಣದಾಗಿರುವಂತ ಒಂದು ಅಪ್ಡೇಟ್ ಅನ್ನ ನಾನು ಕೊಟ್ಟಿದ್ದೀನಿ, ಕಟ್ ಆಫ್ ಬಗ್ಗೆ ನಾನು ಅಪ್ಡೇಟ್ ಅನ್ನ ಕೊಟ್ಟಿರ್ತೀನಿ. ಸೊ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಗಳು ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ರು, ಕಮೆಂಟ್ಸ್ ತಮ್ಮ ಒಂದು ಪರ್ಸೆಂಟೇಜ್ ಅನ್ನ ಕಮೆಂಟ್ ಅಲ್ಲಿ ಮಾಡ್ತಿದ್ರು, ಬ್ರದರ್ ನಮ್ದು ಇಷ್ಟು ಪರ್ಸೆಂಟೇಜ್ ಇದೆ, ನಾವು ಸೆಲೆಕ್ಟ್ ಆಗ್ಬೋದಾ ಆಗ್ಬಾರ್ದಾ, ಅಪ್ಲೈ ಮಾಡ್ಬೇಕಾ ಅಪ್ಲೈ ಮಾಡಬಾರ್ದಾ ಅಂತ. ಸೊ ಆ ಒಂದು ಕಾರಣದಿಂದಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನು ನಾನು ತಮ್ಮಲ್ಲಿ ತಲುಪಿದ್ದೀನಿ. ನೀವೊಬ್ಬರು ಅಪ್ಲೈ ಮಾಡಿದ್ದೀರಾ ಅನ್ಕೊಂತೀನಿ, ನಾಳೆ ತಿಂಗಳು 11ನೇ ತಾರೀಕುವರೆಗೂ ಇದರ ಒಂದು ಲಾಸ್ಟ್ ಡೇಟ್ ಇರುತ್ತೆ. ಖಂಡಿತವಾಗಿ ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಒಂದು ಕೇರ್ಫುಲ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿರುವಂತಹ ಒಂದು ಇನ್ಫಾರ್ಮೇಶನ್ ತಾವು ಫಿಲ್ ಮಾಡೋಕ್ಕೆ ನೀವು ಟ್ರೈ ಮಾಡಿ. ಏನಕ್ಕಂದ್ರೆ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಗಳು ಡಾಕ್ಯುಮೆಂಟ್ಸ್ ಅಲ್ಲಿ ಒಂದು ಇನ್ಫಾರ್ಮೇಶನ್ ಇರುತ್ತೆ, ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ಫಿಲ್ ಮಾಡುವಂತಹ ಸಂದರ್ಭದಲ್ಲಿ ಇನ್ಫಾರ್ಮೇಶನ್ ನ ರಾಂಗ್ ಆಗಿರುವಂತಹ ಇನ್ಫಾರ್ಮೇಶನ್ ನ ಫಿಲ್ ಮಾಡಿರ್ತಾರೆ. ಸೊ ಆ ಒಂದು ಟೈಮ್ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ತಾವು ರಿಜೆಕ್ಟ್ ಆಗ್ತೀರಾ. ಸೊ ಆ ಒಂದು ಕಾರಣದಿಂದಾಗಿ ಕೇರ್ಫುಲ್ ಆಗಿ ತಮ್ಮ ಒಂದು ಅಪ್ಲಿಕೇಶನ್ ನ ತಾವು ಫಿಲ್ ಮಾಡಿ. ಅಷ್ಟೇ ಅಲ್ಲ ಸ್ನೇಹಿತರೆ, ನಿಮ್ಗೆ ಯಾವುದೇ ಒಂದು ಡೌಟ್ ಬಂದ್ರೆ ಈ ಒಂದು ಪೋಸ್ಟ್ ಆಫೀಸ್ಗೆ ಸಂಬಂಧಪಟ್ಟಂತಹ ಈ ಒಂದು ಸ್ಪೆಷಲ್ ಸೈಕಲ್ಗೆ ಸಂಬಂಧಪಟ್ಟಂತಹ ಖಂಡಿತವಾಗಿ ತಾವು ಕಮೆಂಟ್ ಸೆಕ್ಷನ್ ತಿಳಿಸಿ, ಅಲ್ಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಇನ್ಸ್ಟಾ ಐ ಡಿ ಸಹ ನಾನು ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ನೀವು ಮೆಸೇಜ್ ಮಾಡಬಹುದು, DM ಮಾಡಬಹುದು, ಪ್ರತಿಯೊಂದು ಇನ್ಫಾರ್ಮೇಶನ್ ನಾನು ನಿಮಗೆ ತಲುಪ್ತೀನಿ. ಸೊ ದಯವಿಟ್ಟು ತಾವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ದು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಮುಂದೆ ಅಪ್ಲೋಡ್ ಮಾಡುವಂತಹ ಒಂದು ಪ್ರತಿಯೊಂದು ಯೂಸ್ಫುಲ್ ಆಗಿರುವಂತಹ ವಿಡಿಯೋ ನಿಮಗೆ ಸಿಗುತ್ತೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಖಂಡಿತವಾಗಿ ಸಿಗೋಣ.